ನ್ಯೂಸ್ ನಟೋಟ್ನ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಸಂತೋಷ್ ರಾವ್ ಅವರು ಬಹಳ ದಿನಗಳ ನಂತರ ಒಂದು ಮಾತನಾಡಿದ್ದಾರೆ. ಅವರು ಮಾತನಾಡಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸಂತೋಷ್ ರಾವ್ ಅವರು ಏನು ಹೇಳಿದ್ದಾರೆ ಅನ್ನೋದೇ ಸಾಕಷ್ಟು ಕುತೂಹಲಕಾರಿ ವಿಚಾರ. ಯಾಕೆಂತೇಳಿದರೆ ಇದುವರೆಗೆ ಸಂತೋಷ್ ರಾವ್ ಎಲ್ಲೂ ಮಾತಾಡಿಲ್ಲ, ಮಾಧ್ಯಮಗಳ ಮುಂದೆ ಏನನ್ನೂ ಹೇಳ್ಕೊಂಡಿಲ್ಲ. ಅವರು ನಿರಪರಾಧಿ ಅಂತ ಬಿಡುಗಡೆ ಆದ ನಂತರ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಇರುವ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅನ್ನುವುದರ ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಇದೇ ವೇಳೆ ಇಷ್ಟು ದಿವಸ ಆದರೂ ಕೂಡ ಸಂತೋಷ್ ರಾವ್ ಯಾಕೆ ಮಾತಾಡ್ತಿಲ್ಲ, ಸಂತೋಷ್ ರಾವ್ ಎಲ್ಲೋ ಒಂದು ಕಡೆ ಮೌನವಾಗಿರುವುದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ಜನರಿಗೆ ಎದ್ದಿದ್ದವು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಂದು ಮಾತುಕತೆಗಳು ನಡೆದು ಒಂದಷ್ಟು ಚರ್ಚೆಗಳು ಕೂಡ ನಡೆದು ದಾರಿಯಾಗಿದ್ದವು. ಒಂದು ಕಡೆಯಲ್ಲಿ ಸೌಜನ್ಯವನ್ನು ಕೊಲೆ ಮಾಡಿರುವಂಥದ್ದು ಸಂತೋಷ್ ರಾವ್ ಅನ್ನುವಂಥ ವಾದ ಇದೆ, ಇನ್ನೊಂದು ಕಡೆಯಲ್ಲಿ ಸೌಜನ್ಯವನ್ನು ಕೊಲೆ ಮಾಡಿರುವಂಥದ್ದು ಸಂತೋಷ್ ರಾವ್ ಅಲ್ಲ, ಅದರ ಹಿಂದೆ ಬೇರೆ ಯಾರೋ ಪ್ರಭಾವಿಗಳಿದ್ದಾರೆ ಅನ್ನುವಂತಹ ಒಂದು ವಾದ ಕೂಡ ನಡೀತಾ ಇದೆ. ಈ ಎರಡು ವಾದಗಳ ನಡುವೆ, ತರ್ಕಗಳ ನಡುವೆ, ಚರ್ಚೆಗಳ ನಡುವೆ ಇದೀಗ ಸಂತೋಷ್ ರಾವ್ ಮಾತಾಡಿದ್ದಾರೆ. ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಒಂದು ಬರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಅಪರಾಧಿಯಲ್ಲ, ಈ ಪ್ರಕರಣದಲ್ಲಿ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಒಂದು ಷಡ್ಯಂತರ ನಡೀತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸಂತೋಷ್ ರಾವ್ ಅವರು ಮೊದಲ ಬಾರಿಗೆ ಮಾತಾಡಿದ್ದಾರೆ. ಅವರು ಈ ವಿಚಾರದ ಬಗ್ಗೆ ಏನು ಹೇಳಿದರು ಅನ್ನುವುದನ್ನು ನಾವು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೇವೆ, ಹೇಳಿ. ಸಂತೋಷ್ ರಾವ್, ನಾನು 11 ತಾರೀಕು ಧರ್ಮಸ್ಥಳ ಬಂದಿದ್ದೇನೆ. ಧರ್ಮಸ್ಥಳ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಗೌಮಟ ಬಿಟ್ಟು ಪೂಜೆ ಸಮಯದಲ್ಲಿ ಜನರೆಲ್ಲ ಹೊಡೆದು ಸಾರ್ವಜನಿಕರ ಮನೆಗೆ ಹೊಡೆದು ಪೊಲೀಸರ ಕೈ ಕೊಟ್ಟು ಪೊಲೀಸರ ಮನೆಗೆ ಕಾಲಿಗೆ ಬರೆ ಸಹಿ ತೆಕ್ಕೊಂಡು ಸರಿಯಾಗಿ ಹೊಡೆದು ಪೊಲೀಸರು ಹೊಡೆದ ಕಾರಣದಿಂದ ಹಲ್ಲುಗಳು ದವಡೆಗಳೆಲ್ಲ ಪ್ರತ್ಯಕ್ಷವಾಗಿ ಹೊಡೆದಿದ್ದು ಆ ಪ್ರಕರಣಕ್ಕೂ ನನಗೆ ಯಾವುದೇ ಸಂಬಂಧಗಳಿಲ್ಲ. ಈ ಪ್ರಕರಣ ನಡೆದಾಗ 9-10 ತಾರೀಕು ನಾನು ಶಿಂಗೇರಿ ಮಠದಲ್ಲಿದ್ದೆ, 11 ತಾರೀಕು ಧರ್ಮಸ್ಥಳದಲ್ಲಿದ್ದೆ. ನಾನು 6 ವರ್ಷದಿಂದ ಜೈಲಲ್ಲಿದ್ದೆ. ನನ್ನನ್ನು ಕೋರ್ಟು ನಿರಪರಾಧಿ ಎಂದು ಬಿಡುಗಡೆಗೊಳಿಸಿದ್ದು, ನನ್ನನ್ನು ಅಪರಾಧಿ ಎಂದು ಹೇಳುವ ರೀತಿಯಲ್ಲಿ ಆ ಪ್ರಕರಣಕ್ಕೂ ನನಗೂ ಏನು ಸಂಬಂಧಗಳಿಲ್ಲ. ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನನಗೆ ಯಾವ ಅಧಿಕಾರಿಗಳು ನನ್ನಲ್ಲಿ ಕೇಳಲಿಲ್ಲ ಮತ್ತು ಆ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಕೆಲವರು ನನ್ನನ್ನು ಅಪರಾಧಿ ಎಂದು ಹೇಳುತ್ತಿದ್ದಾರೆ, ಅದು ಆ ಪ್ರಕರಣಕ್ಕೂ ನನಗೆ ಏನು ಸಂಬಂಧಗಳಿಲ್ಲ.